ಸೇರಬಹುದೇ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೇ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ जानकी वंदे मूला एरडु नदिगे रेक्के एरडु हक्किगे हरिव नदियू हरियलिहुदु इंदिनंते नाळेयू मगळु जानकी आनंद सिक्किद्ना इल्ल सिक्किद्दा नानु गोत्तु नानु रेस्टोरेंटिगे बंदिद्दाग नीनु लक्ष्मी इब्बरे इद्दिद्दु अल्ली मूर कॉफी कप्गळिद्वु आनंदन की चेनु अल्ले इत्तु आनंद बंदिद्दा ताने ಗಾಬರಿ ಆಗಬೇಡ ಅಕ್ಕ ನೀನು ಆನಂದನ ಮೀಟ್ ಮಾಡಿದೆ ಅಂತ ಪಪ್ಪನ ಹತ್ರ ಹೇಳಕ್ಕೆ ಹೋಗಲ್ಲ ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ಲು ಅಂತ ಹೇಳ್ತೀನಿ ಯಾವತ್ತೂ ಈ ಥರ ಹೊರಗಡೆ ಹೋಗೋಳೆ ಅಲ್ಲ ನಮ್ಮ ಜಾನಕಿ ಆದರೆ ಇವತ್ತು ಅವಳ ಫ್ರೆಂಡ್ಸ್ನೆಲ್ಲ ಮದುವೆ ಕರೆದ್ಬಿಟ್ಟು ಹೋಗೋಣ ಅಂತ ಹೋಗಿದ್ದಾಳೆ ಇನ್ನೇನು ಬಂದ್ಬಿಡ್ತಾಳೆ ಪರವಾಗಿಲ್ಲ ನಾನೇ ಫೋನ್ ಮಾಡಿ ಬರಬೇಕಿತ್ತು ಜಾನಕಿ ಅವರಿಗೆ ತುಂಬ ಫ್ರೆಂಡ್ಸ್ ಅನ್ಸುತ್ತೆ ಅಷ್ಟೊಂದೇನಿಲ್ಲ ಇರೋ ಕೆಲವರು ತುಂಬ ಕ್ಲೋಸ್ ನಿಮ್ಮ ತಂದೆ ತಾಯಿ ಎಲ್ಲ ಹೇಗಿದ್ದಾರೆ ಅವ್ರು ಯಾವಾಗ ಬರ್ತಿದ್ದಾರೆ ಚೆನ್ನಾಗಿದ್ದಾರೆ ಈಗ ಅವ್ರು ಬಾಂಬೆಲಿದ್ದಾರೆ ಮದುವೆ ಟೈಮಲ್ಲಿ ಬರ್ತಾರೆ ಆದರೆ ಒಂದು ವಿಚಾರ ಹೇಳ್ತೀನಿ ಮನಸ್ಸಿಗೆ ತಗೋ ಆನಂದ ಇಸ್ ಪಾಸ್ಟ್ ಅವನ ಯೋಚನೆಯನ್ನು ಬಿಟ್ಟಾಕು ಮದುವೆಗೆ ಇನ್ನು ಎಷ್ಟು ದಿನ ಇದೆ ಮಹಾ ಬದುಕನ್ನ ಧೈರ್ಯವಾಗಿ ಎದುರಿಸೋದು ಕಲ್ತ್ಕೋಬೇಕು ನಮಗೆಲ್ಲ ನಿನ್ನ ಬಗ್ಗೆ ಹೆಮ್ಮೆ ಆಗಬೇಕು ಆ ಥರ ಇನ್ನು ಸಾಕು ಅಕ್ಕ ಆನಂದನ ಮೀಟ್ ಮಾಡೋದು ಅವನ ಜೊತೆ ಮಾತಾಡೋದು ಎಲ್ಲ ಆನಂದನ ಮರೆತು ನಿರಂಜನ ಎಕ್ಸೆಪ್ಟ್ ಮಾಡ್ಕೋ ಎಷ್ಟು ಬೇಗ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೋತೀಯೋ ಅಷ್ಟು ನಿನಗೆ ಒಳ್ಳೆಯದು ನೀನು ನಿರಂಜನ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ ಅಕ್ಕ ಅವರು ನಿನ್ನ ಬಗ್ಗೆ ಆಸೆಗಳನ್ನ ಇಟ್ಕೊಂಡಿರಲ್ವಾ ಇನ್ನೊಂದು ವಾರದಲ್ಲಿ ನೀನು ಜಾನಕಿಯಿಂದ ಮಿಸ್ಸಸ್ ಜಾನಕಿ ನಿರಂಜನ ಆಗ್ತೀಯಾ ನೀನು ಈ ಕಡೆ ನಿರಂಜನ ಅವ್ರ ಜೊತೆ ಮದುವೆಗೆ ಒಪ್ಕೊಂಡು ಆ ಕಡೆ ಆನಂದ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದು ನಿನಗೆ ನೀನೇ ಮಾಡ್ಕೊಳ್ಳೋ ಮೋಸ ಅಲ್ವಾ ಅಕ್ಕ ಆನಂದ ಈಗಾಗಲೇ ನಮ್ಮೆಲ್ಲರ ಮನಸ್ಸು ಕೆಡಿಸಿದ್ದಾನೆ ಅವ್ನು ಮತ್ತೆ ಬಂದರೂ ನಿಂಗೆ ಒಳ್ಳೆ ಜೋಡಿ ಆಗಲ್ಲ ಅಕ್ಕ ಅರ್ಥ ಮಾಡ್ಕೋ ಸರಿ ಬಾ ಒಳಗೆ ಹೋಗೋಣ ಅಮ್ಮ ಕಾಯ್ತಾ ಇರ್ತಾರೆ ದುರ್ಗದಲ್ಲಿ ನಮ್ಮ ಹತ್ರದ ರಿಲೇಟಿವ್ಸ್ ಇದ್ದಾರೆ ಮದುವೆ ಆಗೋವರೆಗೂ ನಾನು ಅವ್ರ ಮನೇಲಿ ಇರ್ತೀನಿ ಹೌದಾ ಒಳ್ಳೇದು ಏನಕ್ಕ ನೀನು ಯಾವಾಗಲೂ ಗೂಷ್ಟ್ರ ಥರ ಇರ್ತೀಯ ಯಾವ ಜೋಕ್ ಮಾಡಿದ್ರು ನಗದೇ ಇಲ್ಲ ಬಂದ್ರು ನೋಡಿ ಹೋ ಹಾಯ್ ಮಿಸ್ಟರ್ ಬಾಬಾ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ತುಂಬಾ ಹೊತ್ತಾಯ್ತಾ ಬಂದು ಪ್ಲೆಸೆಂಟ್ ಅನ್ಸ್ತಿಲ್ಲ ಸರ್ಪ್ರೈಸ್ ಅಂತೂ ಖಂಡಿತ ಬಂದು 25 ನಿಮಿಷ ಆಯ್ತಷ್ಟೇ ಅಮ್ಮ ಒಂದು ಫೋನ್ ಮಾಡೋದಲ್ವಾ ಅವ್ರು ಮಾಡ್ತೀನಿ ಅಂದ್ರು ನಾನೇ ಬೇಡ ಅಂದೆ ನೀವು ಕೂತ್ಕೊಂಡು ಮಾತಾಡ್ತಾ ಇರಿ ನಾನೇನಾದರೂ ತಿಂಡಿಗೆ ರೆಡಿ ಮಾಡ್ತೀನಿ ಏನು ಬಾವಾ ಅಕ್ಕನ ಇಷ್ಟು ದಿನ ತುಂಬಾ ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ ಅಲ್ವಾ ಅಂತೂ ನೀವು ಬಂದು ಹೋದಾಗ್ಲಿಂದ ನಿಮ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದಾಳೆ ಅಲ್ವೇನೆ ಸರಿ ಸರಿ ನೀವಿಬ್ರು ಮಾತಾಡ್ತಾ ಇರಿ ನಾನು ಒಂದು ನಿಮಿಷ ಬಂದೆ ಚಂಚಲ ಅವರು ಹೇಳಿದ್ದು ನಿಜ ಅನ್ಕೋಬೋದಾ ನೀವು ನನ್ನ ಮಿಸ್ ಮಾಡ್ಕೋತಿದ್ದೀರಾ अयो देवरे मुंचने हेलबोदित्तल्ल आई एम सॉरी बेजार माड्कोबेड जानकी सरी ಈಗ ಮುಂದಕ್ಕೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡು ಏನು ಬಾವಾ ಒಬ್ರೇ ಕೂತಿದ್ದೀರಾ ಅಕ್ಕ ಇಲ್ಲಿ ಅದು ಒಂದು ಫೋನ್ ಬಂತು ಅಷ್ಟರಲ್ಲಿ ಜಾನ್ಕಿ ಅವರು ಒಳಗೆ ಹೋದ್ರು ಅನ್ಸುತ್ತೆ ಅದಕ್ಕೆ ಇಲ್ಲೇ ಕೂತ್ಕೊಂಡ್ಬಿಟ್ರಾ ಇದು ನಿಮ್ಮ ಮನೆನೇ ಅನ್ಕೊಳ್ಳಿ ಬನ್ನಿ ಬಾವಾ ಅಕ್ಕ ಮೇಲೆ ಇರ್ತಾಳೆ ಒಂದು ನಿಮಿಷ ಇದೆಲ್ಲ ಸ್ವಲ್ಪ ತಗೊಳ್ತೀನಿ ಜಾನ್ಕಿ ಅವರಿಗೆ ಮದುವೆಗೆ ಅಂತ ನಾನು ಮಾಡಿಸಿರೋ ಒಡವೆಗಳು ನಾನು ಇರೋದು ಯಾಕೆ ಬಾವಾ ಹೆಣ್ಮಕ್ಳಿಗೆ ಚಿನ್ನ ಮಾತ್ರ ಎಷ್ಟೇ ತೂಕ ಇದ್ರೂ ಭಾರ ಅನ್ಸದೇ ಇಲ್ಲ ಕೊಡಿ ಕೊಡಿ ಭಾವಿ ಭಾವನವರ ಸೇವೆಯಲ್ಲಿ ಬನ್ನಿ ನೋಡಿ ಅಲ್ಲಿ ನಿಂತಿದ್ದಾಳೆ ನಿಮ್ಮ ಜಾನ್ಕಿ ಹೋಗಿ ಮಾತಾಡ್ಸಿ ಅದು ಜಾನ್ಕಿ ಅವರೇ ಮೊನ್ನೆ ಶಾಪಿಂಗ್ ಅಂತ ಹೋಗಿದ್ದೆ ಮದುವೆಗೆ ಅಲ್ಲಿ ನಿಮಗೋಸ್ಕರ ಈ ಒಡವೆಗಳನ್ನು ತಗೊಂಡೆ ತೋರಿಸೋಣ ಅಂತ ಬಂದೆ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅದು ನಾನು ಯಾವತ್ತೂ ಈ ತರ ಎಲ್ಲ ಒಡವೆ ಶಾಪಿಂಗ್ ಮಾಡೇ ಇಲ್ಲ ನಿಮಗೋಸ್ಕರ ಮಾಡೋಣ ಅಂತ ಅನಿಸ್ತು ಆಗಲೇ ಹಾಲ್ ಅಲ್ಲಿ ನಿಮಗೆ ಇದನ್ನೆಲ್ಲ ತೋರಿಸೋಣ ಅನ್ನೋಷ್ಟರಲ್ಲಿ ನೀವು ಹೊರಟೋದ್ರಿ ಸಾರಿ ಯಾಕೋ ನನ್ನ ಬಗ್ಗೆ ನೀವು ಬೇಸರ ಮಾಡ್ಕೊಂಡಿರೋ ಆಗಿದೆ ಇಲ್ಲ ಹಾಗೇನಿಲ್ಲ ನಿಮ್ಮ ಮೇಲೆ ನನಗೆ ತುಂಬಾ ಗೌರವ ಇದೆ ಹಲೋ ಜಾನ್ಕಿ ಅವರೇ ನಿರಂಜನ್ ನನ್ನ ಮೂಡ್ ಯಾಕೋ ಸರಿ ಇಲ್ಲ ಸ್ವಲ್ಪ ಸುಸ್ತಾಗ್ತಿದೆ ಒಳಗಡೆ ಇರ್ತೀನಿ ದಯವಿಟ್ಟು ಏನೋ ಅನ್ಕೊಂಬೇಡಿ ಐ ಆಮ್ ಸಾರಿ कॉफी तगोळ्ळि जानकी हाकोटोद्लु तुम्बा सुस्तागिरो काणस्ता इद्रु रेस्ट तगोळ्ळि बिडि मदुवे केलस बेरे जास्ति इदे डिस्टर्ब माडोद बेड इल्ल बंदागिंद चेन्नागि इद्लल्ल नानु करीतिनि बेड मैडम अवरु रेस्ट तगोळ्ळि परवागिल्ल डिस्टर्ब माडोद बेड इद्रल्लि डिस्टर्ब माडोदेनु बंतु नानु फोन माडि करीतिनि री ಅವಳಿಗೆ ತುಂಬಾ ತಲೆ ನೋವುತ್ತಾ ಇದೆಯಂತೆ ಸಾರಿ ಬಾರ್ಗಿ ಸರ್ ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ ಹೇಳಕಾಗಲ್ಲ ಇವತ್ತು ಅವರಿಗೆ ತುಂಬಾ ಮೀಟಿಂಗ್ ಇದೆ ಏನೇನೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಫೋನ್ ಮಾಡ್ತಿದ್ದೀನಿ ಸಿಗ್ತಾ ಇಲ್ಲ ಏನಾದರೂ ಹೇಳೋದಿತ್ತಾ ಏನಿಲ್ಲ ಕೆಲವು ಮುಖ್ಯವಾದ ವಿಚಾರಗಳು ಮಾತಾಡೋದಿತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ನಾನು ಫೋನ್ ರಿಸೀವ್ ಮಾಡಿದ್ರೆ ನಾನು ಹೇಳ್ತೀನಿ ಇಲ್ಲಾಂದ್ರೆ ನೀವೇ ಫೋನ್ ಮಾಡಿ ಮಾತಾಡಿ फोन माताडोदु अष्टोंदु चेन्नागिरल्ल अवरु बरोवर्गू काय्तीनि पर्सनल आगि माताडुವಂತ विचार हौदा सरी हेलो हेलो लक्ष्मी हेळु जानकी अदेने निम चंचल नीनु तुम्बा अर्जेंट आगि कर्कोंಡು ಹೋದ್ಲು ನಾನು ಫೋನ್ ಅಲ್ಲಿ ಹೇಳೋಕಾಗಲ್ಲ ನನ್ನ ತಲೆ ಕೆಟ್ಟೋಗಿದೆ ಯಾಕೆ ಆನಂದನ ಬಗ್ಗೆ ನಿಂಗಿದ್ದ ಅನುಮಾನಗಳು ಇನ್ನೂ ಸ್ಪಷ್ಟ ಆಗಿಲ್ವಾ ಆಗಿದೆ ಲಕ್ಷ್ಮಿ ಆ ಡೆತ್ ನೋಟ್ ಕಾಪಿ ನೋಡಿದ ಮೇಲೆ ಆನಂದ್ ತಪ್ಪಿತಸ್ಥ ಅಲ್ಲ ಅನ್ನೋ ಸ್ಪಷ್ಟ ಆಗಿದೆ ಅವತ್ತು ನಿರಂಜನ್ ಮತ್ತೆ ಅವ್ರ ಮನೆಯವರು ನನ್ನ ನೋಡೋಕೆ ಬಂದಾಗ ಆನಂದನ ಫೋನ್ ಬಂದಿತ್ತು ಅವತ್ತು ಅವನ ಮಾತು ಕೇಳಬೇಕಿತ್ತು ನಾನು ನನಗೆ ಬಂದಿದ್ದ ಕೋಪದಿಂದ ಆನಂದನ ಕ್ರಾಸ್ ಕ್ವೆಶ್ಚನ್ ಮಾಡಿ ಮಾತಲೇ ಸಿಕ್ಕಾಕ್ಬಿಟ್ಟೆ ಪಾಪ ಆನಂದಗೆ ಮಾತಾಡೋಕೆ ಒಂದು ಅವಕಾಶ ಕೂಡ ಕೊಡಲಿಲ್ಲ ತುಂಬಾ ವರ್ಟಾಗಿ ಮಾತಾಡಿ ಫೋನ್ ಇಟ್ಬಿಟ್ಟೆ ನನ್ನನ್ನು ನೋಡೋಕೆ ಬಂದಿರೋ ನಿರಂಜನಿಗೆ ಓಕೆ ಅಂತ ಹೇಳಿಬಿಟ್ಟೆ ಅವತ್ತು ನಾನು ಆನಂದನ ಮಾತು ಕೇಳಿದ್ರೆ ಸಮಸ್ಯೆನೇ ಇರ್ತಾ ಇರಲಿಲ್ಲ ದೊಡ್ಡ ಫೂಲ್ ನಾನು ಸರಿ ಈಗ ನಿನ್ನ ಮುಂದಿನ ನಿರ್ಧಾರ ಏನು ಈಗ ಯಾವ ನಿರ್ಧಾರ ತಗೊಳ್ಳಿ ಲಕ್ಷ್ಮಿ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇದೀನಾ ನಾನು ಅಥವಾ ಹಕ್ ನನಗಿದೆಯಾ ಖಂಡಿತ ಇದೆ ಆನಂದನ್ ಮದುವೆ ಆಗು ನಿರಂಜನನ್ ಜೊತೆ ಮದುವೆ ಕ್ಯಾನ್ಸಲ್ ಮಾಡ್ಕೋ ಆದರೆ ನಿರಂಜನ ಒಳ್ಳೆ ಮನುಷ್ಯ ಅನಿಸ್ತಾರೆ ಕಣೆ ಅವ್ರ ಜೊತೆ ನಾನು ಹೇಗೆ ಮದುವೆ ಮುರಿಲಿ ಅನ್ಯಾಯ ಅನಿಸುತ್ತಲ್ವಾ ಪಾಪ ಮಧ್ಯಾಹ್ನದಿಂದ ಬಾರ್ಗೆವರಿಗೋಸ್ಕರ ಕಾಯ್ತಾ ಇದ್ದೀರಿ ಹೌದು ಅರ್ಜೆಂಟಾಗಿ ಮಾತಾಡೋದಿತ್ತು ಒಬ್ಬರಿಗೆ ಬೋರ್ ಆಯ್ತೇನೋ ಪರವಾಗಿಲ್ಲ ಜಾನ್ಕಿ ತಲೆನೋ ಅಂತ ರೂಮಲ್ಲೇ ಇದ್ದಾಳೆ ನೀವು ಬಂದಾಗಲೇ ಹೀಗಾಗಿದೆ ಸಾರಿ ಬಾರ್ಗೆ ಅವ್ರ ಪಿ ಎ ಈಗ ತಾನೇ ಫೋನ್ ಮಾಡಿದ್ರು ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ ಪೊಲಿಟಿಕಲ್ ಡೆವಲಪ್ಮೆಂಟು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಜಾಸ್ತಿ ಆಗಿದೆ ಅದು ಅಲ್ಲದೆ ಹೊಸ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತಿದ್ದಾರೆ ಜೊತೆಗೆ ಮದುವೆ ಗಲಾಟೆ ಬೇರೆ ನಿಮಗೇನಾದರೂ ಲೇಟ್ ಆಗೋಗಿದ್ರೆ ಇಲ್ಲೇ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಇಲ್ಲ ಊರಿಗೆ ಹೋಗಲೇಬೇಕು ಅವ್ರು ಬರೋವರೆಗೂ ಕಾಯ್ತೀನಿ ಏನು ಮಾತಾಡ್ತಿದೀಯ ಲಕ್ಷ್ಮಿ ಸಿ ಎಂಗೆ ಮಿನಿಸ್ಟರ್ಗಳಿಗೆ ನೆಂಟ್ರಿಸ್ಟ್ರಿಗೆ ಎಲ್ಲರಿಗೂ ಇನ್ವಿಟೇಷನ್ ಹಂಚಾಗಿದೆ ಅಪ್ಪ ಅಮ್ಮ ನನ್ನ ತಂಗಿ ಮದುವೆ ಬಗ್ಗೆ ಎಷ್ಟು ಉತ್ಸಾಹ ಇಟ್ಕೊಂಡಿದ್ದಾರೆ ಗೊತ್ತಾ ಈಗ ನಾನು ಯಾವ ನಿರ್ಧಾರ ತಗೊಂಡ್ಲಿ ತುಂಬ ತಡ ಆಗಿದೆ ಲಕ್ಷ್ಮಿ ಇಟ್ಸ್ ನೆವರ್ ಟು ಲೇಟ್ ಜಾನ್ಕಿ ಎಷ್ಟೋ ಮದುವೆಗಳು ಹಿಂದಿನ ದಿನ ನಿಂತಿರೋದು ನಾವು ಕೇಳಿಲ್ವಾ ಇನ್ವಿಟೇಷನ್ಗಳನ್ನು ಹಂಚಿದ ತಕ್ಷಣ ಮದುವೆ ಮಾಡ್ಕೊಳ್ಲೇಬೇಕಾ ಇನ್ವಿಟೇಷನ್ ಹಂಚಿದೀವಿ ಅನ್ನೋ ಕಾರಣಕ್ಕೆ ಬಲವಂತವಾಗಿ ಮದುವೆ ಆಗಬೇಕಾ ಆಗ ಮದುವೆ ಜೋಡಿ ಸಂತೋಷವಾಗಿರ್ತಾರಾ ನೀನು ಆನಂದ್ ಒಬ್ರನ್ನೊಬ್ರನ್ನ ಇಷ್ಟಪಡ್ತಿದ್ದೀರಾ ಈಗ ನೀ ಬೇರೆ ಹುಡುಗನ ಮದುವೆ ಆದರೆ ನಿನ್ನ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು ಮನಸ್ಸಲ್ಲಿ ಇವನು ಬದುಕೋದು ಅವನ ಜೊತೆ ನಿನ್ನ ಆತ್ಮಸಾಕ್ಷಿಗೆ ಮಾಡ್ಕೊಳ್ಳೋ ದ್ರೋಹ ಅಲ್ವಾ ಇದು ಇದರಿಂದ ನಿರಂಜನ್ ಲೈಫ್ ಕೂಡ ನಾಶ ಆಗಲ್ವಾ ಈಗ ನೀನು ಆನಂದನ ಮದುವೆ ಆಗೋದೊಂದೇ ಉಳಿದಿರೋ ದಾರಿ ನೀವಿಬ್ರು ಮದುವೆ ಆದರೆ ಖಂಡಿತ ಸುಖವಾಗಿರ್ತೀರಾ ಹಾಗಂತ ಗೊತ್ತಾಗಿರೋ ಮದುವೆನ ಮುರಿದು ಆನಂದ್ ಜೊತೆ ಓಡೋಗಿ ಮದುವೆ ಆಗು ಅಂತೀಯ ಹೌದು, ನಿಮ್ಮನೆಯವರು ಆನಂದ್ ಜೊತೆ ಮದುವೆ ಮಾಡಿಸೋದಕ್ಕೆ ಸಿದ್ಧ ಇಲ್ಲ. ಆನಂದ್ ಜೊತೆ ಮದುವೆ ಆಗದೆ ಬೇರೆ ದಾರಿನೇ ಇಲ್ಲ. ನೀನು ಆನಂದ ಓಡ್ ಹೋಗಿ ಮದುವೆ ಆಗೋದೇ ಉಳಿದಿರೋ ದಾರಿ. ಇಲ್ಲ, ನಿಮ್ಮ ಫಾದರ್ ಹತ್ರ ಮಾತಾಡೋದಿತ್ತು. ಪಾಪ ಕಣೆ, ನೀನ್ ಕಾಲೇಜ್ ಹೋದಾಗ್ಲಿಂದ ಒಬ್ರೇ ಕೂತ್ಕೊಂಡಿದ್ದಾರೆ. ಅಮ್ಮ, ಒಂದ್ ನಿಮಿಷ ಬಾ. ಒಂದ್ ನಿಮಿಷ ಬಂದೆ. ಅಮ್ಮ, ಜಾನ್ಕಿ ಅಕ್ಕ ಎಲ್ಲಿ? ರೂಮಲ್ಲಿ ಬಾಗ್ಲ ಹಾಕೊಂಡಿದ್ದಾಳ್ ಕಣೆ, ಮಧ್ಯಾಹ್ನದಿಂದ ತೆಗ್ದಿಲ್ಲ. ಇರು, ನಾನೇ ಬಾಗಿಲು ತಟ್ಟು ತೆಗೆಸ್ತೀನಿ. ಅಲ್ಲ ಪಾಪ, ಭಾವ ಅಲ್ಲ ಆಚೆ ಕಾಯ್ತಾ ಇದ್ದಾರೆ, ಇವಳೇನು ಬಾಗಿಲು ಹಾಕೊಂಡು ಒಳಗೆ ಕೂತಿರೋದು? ಅಹಂಕಾರ ಜಾಸ್ತಿ ಆಯಿತು ಹಾಕೊಂಡು. ದಿಸ್ ಇಸ್ ಅನ್ಫೇರ್ ಅಮ್ಮ. ಇರು, ಬಾಗಿಲು ತೆಗೆಸ್ತೀನಿ. ಬೇಡ ಪುಟ್ಟ, ರಾಧ ಅಂತ ಆಗುತ್ತೆ. ನಿರಂಜನ್ಗೆ ಅವಮಾನ ಮಾಡಿದ ಹಾಗಾಗುತ್ತೆ. ಇಂಥ ವಿಷಯನ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಚಂಚಲ, ನಿಮ್ಮ ಪಪ್ಪಂಗೆ ಫೋನ್ ಮಾಡು, ಎಲ್ಲಿದ್ದಾರೆ ಅಂತ ಕೇಳು. ನಿರಂಜನ್ ಅವರು ನಿಮ್ಮ ಜೊತೆ ಮಾತಾಡಬೇಕು, ಕಾಯ್ತಾ ಇದ್ದಾರೆ ಅಂತ ಹೇಳು. ಒಂದು ನಿಮಿಷ. The number you're calling is switched off right now. Please try later. ಪಪ್ಪನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಚಂಚಲ, ಜಾನ್ಕಿ ಏನಾದರೂ ಆನಂದನ ಮೀಟ್ ಮಾಡಿ ಮಾತಾಡದ್ಲೇನೆ? ಇಲ್ಲ ಅನ್ಸುತ್ತೆ ಮಾ. ಯಾವ ಜನ್ಮದಲ್ಲಿ ಏನು ಮಾಡಿದ್ವು, ಈಗ ಶತ್ರು ಹಾಕಿ ಕಾಡ್ತಾ ಇದ್ದಾನೆ. ಕಳ್ಳತನದಲ್ಲಿ ಫೋನ್ ಮಾಡ್ತಿದ್ದ, ಮೆಸೇಜ್ ಮಾಡ್ತಿದ್ದ. ಮಂಗಳಕ್ಕ ಕೆನ್ನೆ ಹೊಡೆದು ಬುದ್ಧಿ ಹೇಳಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಚಂಚಲ, ಮದುವೆ ಆಗೋರ್ಗೂ ನೀನೊಂದು ಕಣ್ಣಿಟ್ಟಿರಬೇಕು ಕಣೆ. ನೀವ್ಯಾಕೆ ಅದನ್ನು ತರಕ್ಕೆ ಹೋದ್ರೆ? ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಕಾಫಿ ಬೇಕಾ? ಬೇಡ, ಒಬ್ಬನಿಗೆ ಬೋರ್ ಆಯಿತು, ಅದಕ್ಕೆ ಇಲ್ಲಿ ಬಂದೆ. ನಮಸ್ಕಾರ ಸಿ ಎಸ್ ಪಿ ಸಾಹೇಬ್ರೆ. ನಮಸ್ಕಾರ. ಗೃಹ ಮಂತ್ರಿ ರಾಜು ಚೌಧರಿ ಇವರು. ಓ, ಏನು ನಮ್ಮ ಭಾಗ್ಯ, ಇಷ್ಟೊತ್ತಿನಲ್ಲಿ ಇಷ್ಟಪರೂಪ. ದಯವಿಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪಕ್ಕದಲ್ಲೇ ಅಲ್ವಾ ನನ್ನ ಕಾನ್ಸ್ಟಿಟ್ಯೂನ್ಸಿ ಇರೋದು, ಹರಿದುರ್ಗ. ಕಾನ್ಸ್ಟಿಟ್ಯೂನ್ಸಿ ಟೂರ್ಗೆ ಬಂದಿದ್ದೆ, ಹಾಗೆ ನಿಮ್ಮನ್ನು ನೋಡೋಣ ಅನ್ನಿಸ್ತು, ಬಂದೆ ಸರ್. ನನ್ನ ನೋಡಬೇಕು ಅನ್ನಿಸ್ತಾ? ಕಾರಣ? ನಿಮ್ಮನ್ನು ಕಂಡ್ರೆ ಪ್ರೀತಿ ಸರ್, ಅದಕ್ಕೆ ಬಂದೆ. ಹೋಮ್ ಮಿನಿಸ್ಟರ್ ಒಬ್ಬರು ಮನೆಗೆ ಬಂದು ಪ್ರೀತಿ ಅಂದರೆ ನಮಗೆ ಪ್ರೀತಿಗಿಂತ ಜಾಸ್ತಿ ಭೀತಿ ಆಗುತ್ತಷ್ಟೇ. ಹೇಳಿ ಸರ್, ಏನು ವಿಚಾರ? ಸರ್, ಚೀಫ್ ಮಿನಿಸ್ಟರ್ ಸಾಹೇಬರು ಅನ್ಅಫಿಷಿಯಲ್ ಆಗಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಕೊಂಬ ಅಂತ ನನ್ನ ಕಳಿಸಿದ್ರು, ಅದಕ್ಕೆ ಬಂದೆ ಸರ್. ಹಾಂ, ದಯವಿಟ್ಟು ಕ್ಷಮಿಸಿ ಸರ್, ನನಗೆ ತಮ್ಮ ಮೇಲೆ ನಂಬಿಕೆ ಇಲ್ಲ. ಹಿಂದೆ ಭಾರ್ಗಿಯವರಿಗೆ ಸಂಬಂಧಪಟ್ಟ ಕೇಸ್ನಲ್ಲಿ ತಾವು ನಡ್ಕೊಂಡ ರೀತಿ ಪ್ರಾಮಾಣಿಕವಾಗಿರಲಿಲ್ಲ. ಕ್ಷಮಿಸಿ ಹೀಗೆ ಹೇಳಿದ್ದಕ್ಕೆ. ಧರಣೇಶನ್ ಸಾವು ಕೊಲೆ ಆಗಿರಲಿಲ್ಲ, ಆದರೆ ಅದನ್ನು ಕೊಲೆ ಅಂತ ನಂಬಿಸಿ ನನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಮಾಡಿಸಿದ್ರಿ. ಆಮೇಲೆ ಗೊತ್ತಾಯಿತು ನೀವು ನನ್ನನ್ನು ಚದುರಂಗದಾಟದ ದಾಳದ ಥರ ಉಪಯೋಗಿಸಿದ್ರಿ ಅಂತ. ಸರ್, ತಾವು ತಪ್ಪು ತಿಳ್ಕೊಂಡಿದ್ದೀರಿ ಸರ್. ತಪ್ಪಲ್ಲ ಸರ್. ತಮ್ಮ ಶಿಷ್ಯ ರವೀಂದ್ರ ಮಧ್ಯಸ್ಥಾಗೆ ಜಂಗಮದುರ್ಗಕ್ಕೆ ಟಿಕೆಟ್ ಕೊಡಿಸೋದಕ್ಕೋಸ್ಕರ ತಾವು ಭಾರ್ಗಿ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ರಿ. ಭಾರ್ಗಿಗಿಂತ ರವೀಂದ್ರ ಮಧ್ಯಸ್ಥ ಒಳ್ಳೆಯವನಲ್ವಾ ಸಿ ಎಸ್ ಪಿ ಸರ್? ಅದು ನನಗೆ ಸಂಬಂಧಿಸಿದಲ್ಲ ಸರ್. ನಿಮ್ಮಿಬ್ಬರ ಮಧ್ಯೆ ರಾಜಕೀಯ ಯುದ್ಧ ಇದ್ದರೆ ಅದನ್ನು ರಾಜಕೀಯವಾಗಿ ಯುದ್ಧ ಆಡಿ, ನನ್ನ ಯಾಕೆ ಮಧ್ಯೆ ತರ್ತೀರಿ? ಆಗ ನನಗೆ ಅದರಿಂದ ಅವಮಾನ ಆಯಿತು, ನೋವಾಯಿತು. ಗೊತ್ತಿದೆಯಾ ತಮಗೆ? ನಂದೇನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬಿಡಿ ಸರ್. ಸರಿ, ಈಗೇನು? ಅರ್ಬನ್ ಗ್ರೀವಿಯನ್ಸ್ ಸೆಲ್ ಸೆಕ್ರೆಟರಿ ಮಿಸ್ಟರ್ ಪಾಣಿಗ್ರಾಹಿ ಅವರು ಹೊರಗಡೆ ಇದ್ದಾರೆ, ಅವ್ರನ್ನೂ ಕರೆದು ಬಿಡ್ತೀನಿ. ಬಿಕಾಸ್ ಇದು ಅವ್ರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದ ವಿಚಾರ. ಪಾಣಿಗ್ರಾಹಿ ಬನ್ನಿ ಒಳಗೆ. ನಮಸ್ಕಾರ. 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 ಇವರೇ ಮಿಸ್ಟರ್ ಪಾಣಿಗ್ರಾಹಿ, ಅರ್ಬನ್ ಗ್ರೀವಿಯನ್ಸ್ ಸೆಲ್ ಸೆಕ್ರೆಟರಿ. ದಯವಿಟ್ಟು ಕೂತ್ಕೊಳ್ಳಿ. ಗಿರೀಶ್ ಅಂತ ಸಿ ಎಂ ಆಫೀಸ್ನಲ್ಲೇ ಇರ್ತಾರೆ. ನೋಡಿದ್ದೀವಿ. ಕೂತ್ಕೊಳ್ಳಿ ಗಿರೀಶ್ ಅವರೇ. ಹಾಂ ಹೇಳಿ ಸರ್. ಸರ್, 20 ವರ್ಷದಿಂದ ಈ ರಿಯಲ್ ಎಸ್ಟೇಟ್ ಗಲಾಟೆಗಳು ಜಾಸ್ತಿ ಆಗಿ ಭೂಮಿ ಒತ್ತುವರಿಗಳು ಜಾಸ್ತಿ ಆಗೋದಾಗ ಆಗಿನ ಮುಖ್ಯಮಂತ್ರಿ ಅಶೋಕ್ ಮೂಡಿಗೆರೆ ಸಾಹೇಬರು ಧರ್ಮರಾಜ್ ನೇತೃತ್ವದಲ್ಲಿ ಒತ್ತುವರಿ ತನಿಖಾ ಸಮಿತಿ ರಚಿಸಿದ್ರು. ತಮಗೂ ಗೊತ್ತಿರ್ಬೋದು, ನೆನಪಿದೆ ಹೇಳಿ. ಆಗ ಧರ್ಮರಾಜ್ ಅವರು ಅಧ್ಯಕ್ಷರಾಗಿದ್ದರು, ವಿಷ್ಣುಮೂರ್ತಿ ಗೌಡರು ಮೆಂಬರ್ ಆಗಿದ್ದರು, ನಾನು ಇದ್ದೆ. ಆಗ ತಾವೊಂದು ಇಂಟ್ರೀಮ್ ರಿಪೋರ್ಟ್ ಕೊಟ್ಟಿದ್ರಿ, ಇಲ್ಲಿದೆ. ದಿಸ್ ಇಸ್ ಎ ಸೀಕ್ರೆಟ್ ಡಾಕ್ಯುಮೆಂಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಡಲ ನಡುವೆ ಒಂದು ಮುಳುಗದಿರುವ ಹಡಗಿದೆ. ಕಾರಿರುಳಿನ ಒಡಲಿನಲ್ಲಿ ತೂಗುವ ಕನಸು, ಕಣ್ಣ ಹನಿಯ ಕೆಳಗೆ ನಗೆಯ ನವಿಲನಸು, ಅಗ್ನಿಯಿಂದ ಎದ್ದ ಬೆಳಕು ಮಗಳು ಜಾನಕಿ.